ಕೂತ್ಕೊಳ್ಳಿ. ಯಾಕೆ ಯಾಕೆ ಅಂದ್ರೆ ಗಾಯಕ್ಕೆ ಬ್ಯಾಂಡೇಜ್ ಹಾಕಿಸ್ಕೊಳ್ಳಲ್ವಾ? ನನ್ನ ಮನಸ್ಸಿಗಾಗಿರೋ ಗಾಯಕ್ಕೆ ಹೋಲಿಸ್ಕೊಂಡ್ರೆ ಇದೇನು ಅಷ್ಟು ದೊಡ್ಡದಲ್ಲ. ನನಗೇನು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ ಬನ್ನಿ ವೇದ ಕೂತ್ಕೊಳ್ಳಿ. ನಿಮ್ಗೆ ಗಾಯ ಆಗಿಲ್ಲ, ನಿಮ್ ಆವೇಶದಿಂದ ನೀವೇ ಮಾಡ್ಕೊಂಡಿದ್ದೀರಾ. ಅಂದ್ರೆ ನಿನ್ ಮಾತಿನ ಅರ್ಥ ಆ ನೀಚಂಗ್ ಹೊಡೆಯೋದು ತಪ್ಪ, ಅದು ನನ್ನ ಆವೇಶನ. ತಪ್ಪು ಮಾಡಿದವರನ್ನ ದಂಡಿಸೋದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ಆದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಿಮಗೆ ಗೊತ್ತು. ಆದ್ರೆ ನೀನೇನು ಹೇಳ್ತಿದ್ಯಾ, ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಅರ್ಥ ಮಾಡ್ಕೊಳ್ತೀರಾ ಅಂತಾನೇ ಹೇಳ್ತಿದ್ದೀನಿ. ನಿನಗೆ ಹೇಗೆ ಹೇಳಿ? ನೀವು ಕೊಡೋ ಉತ್ತರಕ್ಕೋಸ್ಕರ ಕಾದು ಕಾದು ಸಾಕಾಗೋಗಿದೆ ನನಗೆ. ಇನ್ನೂ ಕೇಳೋ ತಾಳ್ಮೆ ನನಗಿಲ್ಲ, ಆದರೂ ಹೇಳೋ ಅವಶ್ಯಕತೆ ನಿಮಗೂ ಇಲ್ಲ. ವೇದ, ನಿನಗೊಂದು ಮಾತು ಕೇಳ. ಕೇಳಿ. ನೀನು ಯಾರು, ನಾನು ಯಾರು? ಏನು ಇದೇನು ಪ್ರಶ್ನೆ? ಅಂದರೆ ಯಾರಿಗೆ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ? ಯಶೋಧರ್ಗೆ ವೇದ ಟ್ರೀಟ್ಮೆಂಟ್ ಮಾಡ್ತಿದ್ದಾಳೆ. ಅಂದ್ರೆ ತನ್ನ ಗಂಡನ್ಗೆ ಹೆಂಡತಿ ಟ್ರೀಟ್ಮೆಂಟ್ ಮಾಡ್ತಿರೋ ತರನೇ ತಾನೆ? ಹಾಗೇನಿಲ್ಲ. ಯಾಕೆ, ಯಾಕೆ ಹಾಗಿಲ್ಲ? ಒಬ್ಬ ಪೇಷಂಟ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾಳೆ. ಯು ಆರ್ ಜಸ್ಟ್ ಅ ಪೇಷಂಟ್, ಐ ಆಮ್ ಜಸ್ಟ್ ಅ ಡಾಕ್ಟರ್. ನಿಮ್ಗೋಸ್ಕರನೇ ತುಂಬಾ ಕಾಯ್ತಾ ಇದ್ದಾಳೇನೋ. ಅವಾಗ್ಲೇ ಏನೋ ಹೇಳ್ಬೇಕು ಹೇಳ್ಬೇಕು ಅಂತಿದ್ರಲ್ಲ, ಅದೇನ್ ಹೇಳ್ಬೇಕು ಅವಳಿಗೆ ಹೇಳಿ, ನನಗಲ್ಲ. ಯಾಕಂದ್ರೆ ನಾನು ಖುಷಿಗೆ ತಾಯಿ ಮಾತ್ರ. ಅವಳು ನಿಮ್ಗೆ ನಾಗ್ತಾಳೋ ನನಗ್ ಗೊತ್ತಿಲ್ಲ.